ಕಲಬುರಗಿ ನಗರದ ಪ್ರಮುಖ ರಸ್ತೆಗಳ ಮರುಡಾಂಬರೀಕರಣ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲರಿಂದ ಚಾಲನೆ ದಿವ್ಯ ಗರ್ಭ ಸಂಸ್ಕಾರ ತಾಯಿ ಮಗು ಕಾರ್ಯಕ್ರಮ ಬ್ರಹ್ಮಕುಮಾರೀಸ್ ರಾಜಯೋಗ ಶಿಕ್ಷಣ ಕೇಂದ್ರದ ಆಶ್ರಮದಲ್ಲಿ ಆಯೋಜನೆ ಡಾಕ್ಟರ್ ಬಿಡಿ ಜತ್ತಿ ವಚನ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಚಟುವಟಿಕೆಗಳು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಮಲ್ಲಿಕಾ ಕಟ್ಟಿಯಿಂದ ಉದ್ಘಾಟನೆ ಯುಪಿಎಸ್ಸಿಯಲ್ಲಿ 722ನೇ ರ್ಯಾಂಕ್ ಪಡೆದ ಆನಂದ್ ರಟ್ಕಲ್ ಎಂಕೆ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಸನ್ಮಾನ ಸಮಾರಂಭ ಕೇಂದ್ರ ಸಚಿವ ರಮೇಶ್ ಸಿ ಜಿಗಜಣಿಗೆಯವರ 65ನೇ ಹುಟ್ಟುಹಬ್ಬ ಇವರ ಅಭಿಮಾನಿಗಳ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಶಾಲೆ ಬಿಟ್ಟ ಮಕ್ಕಳಿಗಾಗಿ ಒಂದು ದಿನದ ಕಾರ್ಯಾಗಾರ ಹೆಡ್ ಹೆಡ್ ಹೈವತಿಯಿಂದ ವಿಜಿ ವುಮೆನ್ಸ್ ಕಾಲೇಜಿನಲ್ಲಿ ಆಯೋಜನೆ ಸಂತ್ರಾಸ್ವಾಡಿಯ ಇನ್ಕುಲಾಬ್ ಎ ಡಕ್ಕನ್ ಪತ್ರಿಕೆ ಕಚೇರಿ ರಂಜಾನ್ ಮಾಸದ ಪ್ರಯುಕ್ತ ಇಫ್ತಾರ್ ಕೂಟದ ಆಯೋಜನೆ समय के स्वागत नानु अश्विनी एन केसरेट्टी कलबुर्गिय प्रमुख रस्ते मरु डांबारीकरण कामगारी डॉक्टर शरण प्रकाश पाटील चालने कोट्टिद्दारे ಕಲಬುರಗಿ ನಗರದ ಪ್ರಮುಖ ರಸ್ತೆಗಳಾದ ಜಗತ್ ವೃತ್ತದಿಂದ ಹುಮ್ನಾಬಾದ್ ರಿಂಗ್ ರಸ್ತೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಎಂಎಸ್ಕೆ ಮಿಲ್ ಕಣ್ಣಿ ಮಾರ್ಕೆಟ್ ವರೆಗಿನ ರಸ್ತೆ ಹಾಗೂ ರಾಷ್ಟ್ರಪತಿ ವೃತ್ತದಿಂದ ರಾಮ ಮಂದಿರ ವರೆಗಿನ ರಸ್ತೆಯನ್ನ ಮರು ಡಾಂಬರೀಕರಣಕ್ಕೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಇಂದು ಚಾಲನೆ ಕೊಟ್ಟರು ನೂರು ಕೋಟಿ ಅನುದಾನದಲ್ಲಿ ಉಳಿಕೆ ಕಾಮಗಾರಿ ಅಂತ ಹೇಳಿ ಕಲಬುರಗಿ ನಗರದ ಪ್ರಮುಖ ರಸ್ತೆಗಳನ್ನು ಮರುಡಾಂಬರೀಕರಣ ಮಾಡತಕ್ಕಂತ ಕಾಮಗಾರಿ ಇದು ಇಲ್ಲಿ ಜಗತ್ ಸರ್ಕಲ್ ನಿಂದ ರಿಂಗ್ ರೋಡ್ ಮುನಬಾದ್ ರಿಂಗ್ ರೋಡ್ ವರೆಗೆ ಇದು ರೀಕಾರ್ಪೆಟ್ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಇದಾದ ಮೇಲೆ ಇನ್ನು ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಚೌಕ್ ನಿಂದ ಹೀರಾಪುರ್ ಅಂದ್ರೆ ನಮ್ಮ ಎಂಎಸ್ಕೆ ಮಿಲ್ ವರೆಗೆ ಕಣ್ಣಿ ಮಾರ್ಕೆಟ್ ವರೆಗೆ ಅದು ರಿಕಾರ್ಪೆಟಿಂಗ್ ಇದೆ ಅದಾದ್ಮೇಲೆ ಮತ್ತೆ ನಮ್ಮ ರಾಷ್ಟ್ರಪತಿ ಚೌಕ್ಲಿಂದ ರಾಮ ಮಂದಿರ ವರೆಗೆ ಈ ಇದೇನು ರಿಕಾರ್ಪೆಟಿಂಗ್ ವರ್ಕ್ ಇದೆ ಮುಂಚೆ ಈಗಾಗಲೇ ಇದು ಕೆಲಸ ಮಾಡಿದ್ದು ಬಹಳ ವರ್ಷ ಆಯ್ತು 5 ವರ್ಷ ಆಯ್ತು ಬಹುಶಃ ಹಾಗಾಗಿ ಅದು ರಿಕಾರ್ಪೆಟಿಂಗ್ ಮಾಡಿ ಇತ್ತು ಇವತ್ತು ನಗರದಲ್ಲಿ ಒಳ್ಳೆ ಉತ್ತಮ ರಸ್ತೆನ ಮಾಡಲಿಕ್ಕೆ ಇವತ್ತು ಮಹಾನಗರ ಪಾಲಿಕೆಯಿಂದ ಮಾನ್ಯ ಪೂಜೆ ಮಾಡ್ಪೋರು ಮತ್ತು ನಮ್ಮ ಕಮಿಷನರು ಎಲ್ಲ ಕಾರ್ಪೊರೇಟರ್ ಸೇರಿ ಇದು ಉತ್ತಮ ಕೆಲಸನ ಇಲ್ಲಿ ಮಾಡ್ತಾ ಇದ್ದಾರೆ ಕಲಬುರಗಿಯಲ್ಲಿ ಪುನರ್ ಡಾಂಬರೀಕರಣ ಕಾಮಗಾರಿ ಚಾಲನೆಯಲ್ಲಿದೆ ಇದು ಮೊದಲನೇ 100 ಕೋಟಿ ಅನುದಾನದಲ್ಲಿ ಉಳಿದ ಕಾಮಗಾರಿಗಳು ವಿಶೇಷವಾಗಿ ಈ ಸೂಪರ್ ಮಾರ್ಕೆಟ್ ಅಂತ ಬರುವಂಥ ವ್ಯಾಪ್ತಿಯಲ್ಲಿ ಇಲ್ಲಿ ಇದು ವಾಣಿಜ್ಯ ಕ್ಷೇತ್ರ ಕಮರ್ಷಿಯಲ್ ಕ್ಷೇತ್ರ ಇವತ್ತು ನೀವು ಬೇರೆ ಬೇರೆ ಊರುಗಳಲ್ಲಿ ಮಹಾನಗರದಲ್ಲಿ ಓಡಾಡಿ ಅವತ್ತು ಆ ರೋಡ್ಗಳ ಸೌಂದರ್ಯೀಕರಣ ಡಾಂಬರೀಕರಣ ಅದು ಒಂದು ಒಳ್ಳೆಯ ಉತ್ತಮ
ವಾಗಿ ಹೇಗೆ ಇದೆ ಇವತ್ತು ಬೆಂಗಳೂರು ಮಾದರಿಯಲ್ಲಿ ಕಲಬುರಗಿಯಲ್ಲಿ ನಾನು ಕೂಡ ಆ ನಿಟ್ಟಿನಲ್ಲಿ ಈ ಉಳಿದ ಕಾಮಗಾರಿಗಳನ್ನು ನನ್ನ ಅವಧಿದಾಗ ಈಗ ನಾನು ತಗೊಂಡಿದ್ದೇನೆ ವಿಶೇಷವಾಗಿ ಸೂಪರ್ ಮಾರ್ಕೆಟ್ಗೆ ನಾನು ಹೆಚ್ಚಿನ ಅನುದಾನ ಕೊಟ್ಟು ಇವತ್ತು ಪೇವರ್ಸ್ ಕಾಮಗಾರಿಗೂ ಕೂಡ ನಾನು ಟೆಂಡರ್ ಮಾಡಿದ್ದೀನಿ ಇವತ್ತು ಚೇಂಬರ್ ಆಫ್ ಕಾಮರ್ಸ್ನ್ನು ಪೂರ ಎಲ್ಲ ಸದಸ್ಯರು ಸೆಕ್ರೆಟರಿಗಳು ಖಜಾಂಚಿಗಳು ಉಪಾಧ್ಯಕ್ಷರು ಕೂಡ ನಮ್ಮ ಜೊತೆ ಇದ್ದಾರೆ ಅವರು ಒಂದು ಸಲಹೆ ಸೂಚನೆಗಳನ್ನು ಈ ಸೂಪರ್ ಮಾರ್ಕೆಟ್ ಏನು ಕಮಿಟಿ ಇದೆ ಅದರ ಸಲಕ್ಕೆ ನಾನು ಹೆಚ್ಚಿನ ಒತ್ತು ಕೊಡ್ತೀನಿ ಯಾಕಂದ್ರೆ ಎಲ್ಲ 55 ಕ್ಷೇತ್ರಗಳಿಗೂ ನನ್ನ ವ್ಯಾಪ್ತಿಯಲ್ಲಿ ನಾನು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕು ಅದ ವಿಶೇಷವಾಗಿ ಸೂಪರ್ ಮಾರ್ಕೆಟ್ ಅಲ್ಲಿ ಯಾಕಂದ್ರೆ ಹೆಚ್ಚಿನ ಟ್ಯಾಕ್ಸ್ ಕೂಡ ನಮ್ಮ ವಾರ್ಡ್ಲಿಂದ ಇವತ್ತು ಮಹಾನಗರಪಾಲಿಕೆಗೆ ಇರುತ್ತೆ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಮೂಲಭೂತ ಸೌಲಭ್ಯಗಳು ಒದಗಿಸಬೇಕಂತ ನನ್ನ ಒಂದು ಭಾವನೆ ಅದೇ ಒಂದು ರೀತಿಯಲ್ಲಿ ಇವತ್ತು ಈ ಟಾಯ್ಲೆಟ್ ಇರಬಹುದು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಇರಬಹುದು ಇವತ್ತು ಪೇವರ್ ತಾಲ್ಲೂಕ ಇಲ್ಲಿ ಇಲ್ಲಿ ಬಂದಂತ ಜನ ಸುಮಾರು ಹಳ್ಳಿ ಕಡೆಯಿಂದನೂ ಜನ ಸುಮಾರು ದಿನ 3-4000 ಬರ್ತಾರೆ ಜನ ಇಲ್ಲಿ ಈ ಅದೇ ಒಂದು ರೀತಿಯಲ್ಲಿ ಈಗ ಉಸ್ತುವಾರಿ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಇವತ್ತು ಕಣ್ಣಿ ಮಾರ್ಕೆಟ್ ಹಿಡಿದು ರಾಷ್ಟ್ರಪತಿ ಚೌಕ ವರೆಗೂ ಅದನ್ನು ಒಂದು ಪುನರ್ ಡಾಂಬರೀಕರಣ ಮಾಡುತ್ತೆ ಇದೇ ಒಂದು ರೀತಿಯಲ್ಲಿ ಕಲಬುರಗಿ ಇರುವಲ್ಲಿ ಕೆಲವೇ ದಿನಗಳಲ್ಲಿ ಎಲ್ಲ ರಸ್ತೆಗಳು ಮೇನ್ ರಸ್ತೆಗಳು ಡಾಂಬರೀಕರಣವಾಗಿ ಒಳ್ಳೆ ಸ್ವಚ್ಛ ಹಾಗೂ ಮತ್ತೆ ಈಗ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜಗತ್ ಸರ್ಕಲ್ಗೆ 10 ಕೋಟಿ ರೂಪಾಯಿ ಟೆಂಡರ್ ಆಗಿದೆ ಅದನ್ನು ಒಂದು 15 ದಿವಸದಲ್ಲಿ ಕಾಮಗಾರಿ ಶುರು ಆಗುತ್ತೆ ಮತ್ತೆ ಈಗಾಗಲೇ ಇನ್ನೂ ಸ್ವಲ್ಪ ಕಾಮಗಾರಿಗಳು ಒಳ ಸಂಧಿಗೊಳದಲ್ಲಿದೆ ಮೇನ್ ರೋಡ್ಗೆ ಎಲ್ಲ ಆಗ್ಯಾವ ಒಳಗೆ ಸ್ವಲ್ಪ ಯುಜಿಡಿ ಕಾಮಗಾರಿಗಳು ಅವನು ಕೂಡ ಟೆಂಡರ್ ಮುಖಾಂತರ ಎಲ್ಲ ಮಾಗನ ಪಾಲಿಕೆ ಸದಸ್ಯರ ಸಹಯೋಗದಿಂದ ಅವನು ತ್ವರಿತಗತಿಯಿಂದ ಕೆಲಸ ಆಗ್ತದೆ ಉಳಿಕೆ ಕಾಮಗಾರಿ ಎನ್ನುವ ಹೆಸರಿನಲ್ಲಿ 100 ಕೋಟಿ ರೂಪಾಯಿ ಅನುದಾನದಲ್ಲಿ ಈ ಮರು ಡಾಂಬರೀಕರಣ ಮಾಡುವ ಕಾಮಗಾರಿ ಈಗಾಗಲೇ ಪ್ರಾರಂಭವಾಗಿದೆ ಈ ಸಂದರ್ಭದಲ್ಲಿ ಮಹಾನಗರಪಾಲಿಕೆ ಮಹಾಪೌರರಾದ ಶರಣ್ ಕುಮಾರ್ ಮೋದಿ ಪಾಲಿಕೆ ಆಯುಕ್ತ ಪಿ ಸುನಿಲ್ ಕುಮಾರ್ ಶ್ರೀಶೈಲ ಸಾರಂಗಧರ ದೇಸಿ ಕೇಂದ್ರ ಮಹಾಸ್ವಾಮಿಗಳು ಸೇರಿದಂತೆ ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು ಬ್ರಹ್ಮಕುಮಾರಿಸ್ ರಾಜಯೋಗ ಶಿಕ್ಷಣ ಕೇಂದ್ರದ ವತಿಯಿಂದ ದಿವ್ಯ ಗರ್ಭ ಸಂಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಬ್ರಹ್ಮಕುಮಾರಿಸ್ ರಾಜಯೋಗ ಶಿಕ್ಷಣ ಕೇಂದ್ರದ ಆಶ್ರಯದಲ್ಲಿ ವಿಶ್ವ ಕಲ್ಯಾಣಿ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಡಾಕ್ಟರ್ ಭಾಗ್ಯಶ್ರೀ ಪಾಟೀಲ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಗುವಿನ ಸಂಸ್ಕಾರ ಗರ್ಭಾವಸ್ಥೆಯಲ್ಲಿಯೇ ಪ್ರಾರಂಭವಾಗುತ್ತದೆ ಎಂದರು ಕಲಬುರಗಿ ಮತ್ತು ವಿಕಾರಾಬಾದ್ ಜಿಲ್ಲೆಯ ರಾಜಯೋಗ ಕೇಂದ್ರಗಳ ನಿರ್ದೇಶಕರಾದ ಬಿ ರತ್ನ ಅಕ್ಕನವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆ ವಿಶ್ವಕ್ಕೆ ಮಾದರಿಯಾಗಿದ್ದು ಇಲ್ಲಿ ಮಗುವಿಗೆ ನೀಡುವ ಸಂಸ್ಕಾರ ಗರ್ಭಾವಸ್ಥೆಯಿಂದಲೇ ಪ್ರಾರಂಭವಾಗುತ್ತದೆ ಎಂದರು ವಿಚಾರಗಳೇ ಮಾತಿಗೆ ಮೂಲ ಕರ್ಮಕ್ಕೆ ಮೂಲ ಈ ಒಂದು ಪ್ರಾರಂಭದಿಂದ ಬೀಜ ಬಿಟ್ಟಿದ್ದೇವೆ ಬೀಜಿನಲ್ಲಿಯೇ ಏನಿದೆ ಗಿಡ ಆಗಿದೆ ನಮ್ಮ ಸಂಸ್ಕಾರಗಳಲ್ಲಿ ಒಬ್ಬ ಒಳ್ಳೆ ನಾಗರಿಕ ಅಡಿಕೊಂಡಿದ್ದಾನೆ ಸೊ ಈಗಿನಿಂದಲೇ ಗರ್ಭಾವಸ್ಥೆಯಿಂದಲೇ ನಾವು ಈ ಸಂಸ್ಕಾರಗಳು ಒಳ್ಳೆ ಸಂಸ್ಕಾರಗಳು ನಾವು ಮಗುವಿಗೆ ಕೊಡ್ಬೋದು ಸೊ ಈ ರೀತಿ ನಮ್ಮ ಮೇಲೆ ಕುಟುಂಬ ಪರಿವಾರದ ಋಣ ಇದೆ ದೇಶದ ಋಣ ಕೂಡ ಇದೆ ಸೊ ನಮಗೆ ದೇಶದ ಋಣ ಕೂಡ ಏನ್ ಮಾಡಬೇಕಾಗಿದೆ ಅದನ್ನ ಮುಗಿಸ್ಬೇಕಾಗಿದೆ किसी भी डॉक्टर को जाकर आप पूछ लीजिए जब मनुष्य गुस्सा करता है किसी भले के लिए सही उस वक्त हमारा बॉडी का जो केमिस्ट्री होता है उसका ब्लड प्रेशर है उसका सांस लेने का जो भी चीजें हैं वो नॉर्मल रहता है डिस्टर्ब हो जाता है कभी कभी गोली मारने में चलता है कभी कभी बिल्कुल नहीं बच्चा बोले पापा मैं इतने 7 साल से फर्स्ट पार्ट हूँ एक बार फेल हो जाऊँ कभी कभी फेल
कभी कभी फेल नहीं, कभी फेल नहीं चाहिए ना, कभी कभी एक्सीडेंट नहीं चलता है, कभी कभी मर्डर नहीं चलता है, कभी कभी गुस्सा अभी का चलता है, ये कभी कभी गुस्सा भी नहीं चलता है, एक्सीडेंट हो रहा है वहां पर भी, दो लोगों के बीच में हम गुस्सा करते हैं तो एक्चुअली हम उसको एक्सीडेंट कर रहे हैं, ठीक है, उसको आज हम समझेंगे और शॉर्ट में समझते हैं। आप लोगों को टेंशन होता है क्या? हाँ क्या ना होता है, जिसको होता है आप लोगों को ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುಬುಧಾ ನೀಲ್, ಇವಿ ಗಿರೀಶ್, ಲಕ್ಷ್ಮೀ ಪಾಟೀಲ್, ಡಾಕ್ಟರ್ ಮಧುರಾ ಬನಾಳೆ, ನೀಲಿಮಾ ನಿಷ್ಠಿ, ಬಿಕೆ ಗಿರಿಜಾ ಸೇರಿದಂತೆ ಹಲವು ಜನ ಗಣ್ಯರು ಪಾಲ್ಗೊಂಡಿದ್ದರು. ಡಾಕ್ಟರ್ ಬಿಡಿ ಜತಿ ವಚನ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಇಂದು ಜರುಗಿತು. ಇತ್ತೀಚಿನ ದಿನಗಳಲ್ಲಿ ಸಾಹಿತ್ಯ ಅಧ್ಯಯನ ಮತ್ತು ಸಂಶೋಧನೆಯಲ್ಲಿ ವಿದ್ಯಾರ್ಥಿಗಳ ಆಸಕ್ತಿ ಕಡಿಮೆಯಾಗುತ್ತಿದೆ ಎಂದು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಮಲ್ಲಿಕಾ ಘಂಟಿ ಹೇಳಿದ್ದಾರೆ. ಕಲಬುರಗಿಯ ಜಯನಗರದ ಅನುಭವ ಮಂಟಪದಲ್ಲಿ ಇಂದು ಡಾಕ್ಟರ್ ಬಿಡಿ ಜತಿ ವಚನ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಚಟುವಟಿಕೆಗಳ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು. ಸಂಸ್ಕೃತಿ ಸಾಹಿತ್ಯ ಈ ಶೋಧ ಮಾಡುವಂಥ ಕೆಲಸಕ್ಕೆ ಇದು ಪ್ರಾಧಾನ್ಯತೆಯನ್ನು ನೀಡಿ ಇಡೀ ಕನ್ನಡಿಗರ ಒಂದು ಆತ್ಮ ಪ್ರಜ್ಞೆಯ ರೂಪದೊಳಗ ಡಾಕ್ಟರ್ ಕಂಬಾರ ಮೂಲಕ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥ ಕಂಬಾರ ಮೂಲಕ ಈ ಕನಸನ್ನ ಇದರ ಬೀಜವನ್ನು ಬಿತ್ತಲ್ಪಟ್ಟು ನಂತರ ಇವರೊಳಗೆ ಅದ್ಭುತವಾಗಿ ಕನ್ನಡ ವಿಶ್ವವಿದ್ಯಾಲಯದ ಅದರ ರೂಪರೇಷೆಯನ್ನು ಸಿದ್ಧಗೊಳಿಸಿದಂಥ ಕಂಬಾರರವರು ನಂತರ ಬಂದಂಥ ನನ್ನ ಗುರುಗಳು ಸತ್ಯವನ್ನೇ ಎತ್ತಿ ನೀಡಬೇಕು ಮತ್ತು ಶರಣಮಾರ್ಗದೊಳಗೆ ಶರಣಪಥದೊಳಗೆ ಭಾಳ ದಿಕ್ಕತನದಿಂದ ನಡೆದಂಥ ಗುರುಗಳಾದಂಥ ಕಲಬುರಗಿಯವರು ಕನ್ನಡ ವಿಶ್ವವಿದ್ಯಾಲಯದ ಭೌತಿಕವಾದಂಥ ಸಾಮರ್ಥ್ಯವನ್ನು ಅದರ ಭೌತಿಕವಾದಂಥ ಆಯಾಮವನ್ನು ಭಾಳ ಸ್ಪಷ್ಟವಾಗಿ ತಿಳಿಸಿದರು ಮತ್ತು ಅದಕ್ಕೆ ಅದರಲ್ಲೇ ಆದಂಥ ಪ್ರಸಾರಾಂಗದ ಮೂಲಕ ಪ್ರಕಟಣೆಯ ಮೂಲಕ ನಾಡಿನಾದ್ಯಂತ ಅದು ಗೌರವದ ಸ್ಥಾನ ತರುವ ಹಾಗೆ ಅದ್ಭುತವಾದಂಥ ಕೆಲಸ ಮಾಡಿದ್ದರು. ಕನ್ನಡ ವಿಶ್ವವಿದ್ಯಾಲಯ ಅದು ಹಂಪಿಯ ಮತ್ತು ಕರ್ನಾಟಕದ ಅತ್ಯಂತ ಹೃದಯವಾದ ಮೂಲಕ ವಿಶಾಲವಾದಂಥ ಮೂಲಕ್ಕೆ ಸರ್ಕಾರ ಪ್ರಮಾಣ ಕೊಟ್ಟಂಥ ಜಾಗದೊಳಗ ತನ್ನದೇ ಆದಂಥ ಈ ಶಿಲ್ಪಕಲೆ ಆಗಿರಬಹುದು ಅದರ ಮೂಲ ಆಶಯಕ್ಕೆ ಅನುಗುಣವಾಗಿ ಬಹಳ ವಿಶಿಷ್ಟವಾದಂಥ ಕಟ್ಟಡಗಳ ಮೂಲಕ ಬರೀ ಅದು ಪ್ರಾರಂಭ ಮಾಡಿದ್ದಲ್ಲ ಅದರ ಒಳಗೆ ಇಡೀ ಕರ್ನಾಟಕದ ಪ್ರಾಚೀನ ಮತ್ತು ಅರ್ವಾಚೀನವಾದಂಥ ಸಾಂಸ್ಕೃತಿಕವಾದಂಥ ಸಾಹಿತ್ಯಿಕವಾದಂಥ ಬಹುದೊಡ್ಡ ಕೆಲಸವನ್ನು ಶೋಧನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಕಳೆದ 25 ವರ್ಷದಿಂದ ಕರ್ನಾಟಕದ ಒಂದು ಚೈತನ್ಯ ಮತ್ತು ಬಹಳ ಬೌದ್ಧಿಕ ಪ್ರಜ್ಞೆಯ ರೂಪದೊಳಗೆ ಕೆಲಸ ಮಾಡ್ತಾ ಇದೆ. ಡಾಕ್ಟರ್ ಬಿಡಿ ಜತಿ ವಚನ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ವೀರಣ್ಣ ದಂಡೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬೆಂಗಳೂರಿನ ಬೇಲಿಮಠ ಮಹಾಸಂಸ್ಥಾನ ಅಧ್ಯಕ್ಷರಾದ ಶಿವರುದ್ರ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದರು. ಬಸವ ಸಮಿತಿ ಅಧ್ಯಕ್ಷರಾದ ಅರವಿಂದ ಜತ್ತಿ ಅಧ್ಯಕ್ಷತೆ ವಹಿಸಿದರು. ಕಲಬುರಗಿ ಬಸವ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ವಿಲಾಸವತಿ ಖೂಬಾ ಸ್ವಾಗತಿಸಿದರು. ಕಾರ್ಯದರ್ಶಿ ಉದ್ದಂಡಯ್ಯ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಚ್ಎಂ ಮಹೇಶ್ವರಯ್ಯ, ಡಾಕ್ಟರ್ ಬಸವರಾಜ ಮೋದಿ, ಡಾಕ್ಟರ್ ಈಶ್ವರಯ್ಯ ಮಠ್ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. 2016ನೇ ಸಾಲಿನ ಯುಪಿಎಸ್ಸಿ ಪರೀಕ್ಷೆಯಲ್ಲಿ  722ನೇ ರ್ಯಾಂಕ್ ಪಡೆದ ಆನಂದ್ ರಡ್ಕಲ್ ಅವರಿಗಾಗಿ ಸನ್ಮಾನ ಸಮಾರಂಭ ಆಯೋಜಿಸಲಾಗಿತ್ತು. ಪೋಷಕರು ತಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಮತ್ತು ಬೆಂಬಲ ನೀಡುವ ಮೂಲಕ ಅವರು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಸಮರ್ಪಕವಾಗಿ ಎದುರಿಸಲು ಸಹಕರಿಸಬೇಕು ಎಂದು ಯುಪಿಎಸ್ಸಿ 2016ನೇ ಸಾಲಿನ 722ನೇ ರ್ಯಾಂಕ್ ವಿಜೇತ ಆನಂದ್ ರಡ್ಕಲ್ ಕರೆ ನೀಡಿದ್ದಾರೆ. ಕಲಬುರಗಿ ನಗರದ ಸಿದ್ಧಾರ್ಥ ಕಾನೂನು ಮಹಾವಿದ್ಯಾಲಯದಲ್ಲಿ ಎಂಕೆ ಮೆಮೋರಿಯಲ್ ಟ್ರಸ್ಟ್ ಪಿಸಿಸಿಇ ಆಯೋಜಿಸಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು. ಈ ಭಾಗದ
ಒಂದು ಹೊಸ ಅವೆನ್ಯೂ ಅಂತ ಏನು ಹೇಳ್ತೀವಿ ನಾವು ಕಾರ್ಯಕ್ಷೇತ್ರ ಸಾಮಾನ್ಯವಾಗಿ ಈ ಭಾಗದಲ್ಲಿ ಡಾಕ್ಟರ್ ಆಗಬೇಕು ಇಂಜಿನಿಯರ್ಗಳಾಗಬೇಕು ಅನ್ನುವಂಥ ಒಂದು ಪ್ರಬಲ ಇಚ್ಛೆ ನಮ್ಮ ಯುವಕರಿಗೆ ಇದೆ ಜೊತೆ ಜೊತೆಗೆ ಆ ಪದವಿಗಳನ್ನು ಪಡ್ಕೊಂಡು ಆದಮೇಲೆ ಉನ್ನತ ಹುದ್ದೆಗಳಿಗೆ ಈ ಭಾಗದಿಂದ ಆಯ್ಕೆಯಾಗಬೇಕಾದಂಥ ತರುಣರನ್ನು ನಾವು ಸಿದ್ಧಗೊಳಿಸಬೇಕಾದಂಥ ಯಾವುದೇ ಒಂದು ಸಂಸ್ಥೆ ಇಲ್ಲಿ ಇಲ್ಲ ಅನ್ನುವಂಥ ವಿಚಾರವನ್ನು ಗಮನದಲ್ಲಿಟ್ಕೊಂಡು ಹೋದ ವರ್ಷ ಅಂದರೆ 2015-18 ಒಂದನೇ ದಿನಾಂಕದಂದು ಅಂದಿನ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಜನೀಶ್ ಗೋಯಲ್ ಅವರ ಒಂದು ನೇತೃತ್ವದಲ್ಲಿ ಈ ಸಂಸ್ಥೆ ಉದ್ಘಾಟನೆಗೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಟಿಸಿಸಿಇ ಸಂಸ್ಥೆ ಆಡಳಿತಾಧಿಕಾರಿ ಆರ್ಕೆ ಬೇಗಾರ್, ಕೆಪಿಇ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಮಾರುತಿರಾವ್ ಡಿ ಮಾಲೆ, ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿ ಭೀಮಾಶಂಕರ್ ತೆಗ್ಗಳಿ ವೇದಿಕೆ ಮೇಲಿದ್ದರು. ಈಶ್ವರ್ ಇಂಗಿನ್ ಸ್ವಾಗತಿಸಿದರು. ನರೇಂದ್ರ ಬಡಶೇಷಿ ವಂದಿಸಿದರು. ಕೇಂದ್ರ ಸಚಿವರಾದ ರಮೇಶ್ ಸಿ ಜಿಗಜಿಣಗಿ ಅವರ ಹುಟ್ಟುಹಬ್ಬದ ಅಂಗವಾಗಿ ನಾಳೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕೇಂದ್ರ ಸಚಿವರಾದ ರಮೇಶ್ ಸಿ ಜಿಗಜಿಣಗಿ ಅವರ 65ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾಳೆ ಅಂದರೆ ಜೂನ್ 26ರಂದು ಬೆಳಗ್ಗೆ 11:30 ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದ ಎದುರುಗಡೆ ಇರುವ ಅಂಧ ಬಾಲಕರ ವಸತಿ ನಿಲಯ ಆವರಣದಲ್ಲಿ ರಮೇಶ್ ಸಿ ಜಿಗಜಿಣಗಿ ಅವರ ಅಭಿಮಾನಿ ಬಳಗದ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. 3 ಸಾರಿ ಚಿಕ್ಕೋಡಿಲಿಂದ ಆಯ್ಕೆಯಾಗಿ ಪ್ರತಿ ಸಾರಿನೂ ಅವರು ಒಂದೊಂದು ಚಿನ್ನದಿಂದ ಆಯ್ಕೆಯಾಗಿದ್ದಾರೆ. ಪ್ರತಿ ಸಾರಿ ಜನ ಲೋಕಶಕ್ತಿಯಿಂದ ಹೆಗಡೆಯವರ ನೇತೃತ್ವದಲ್ಲಿ, ತದನಂತರ JDU-ಲಿಂದ, ತದನಂತರ BJP, ಅದನಂತರ ಬಿಜಾಪುರ ಮೀಸಲು ಕ್ಷೇತ್ರ 2009ರಲ್ಲಿ ರಚನೆ ಆದಾಗ ಇಲ್ಲಿನೂ ಕಂಟಿನ್ಯೂ BJP-ಲಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ. ಇವತ್ತು ಅವರು ಒಂದು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಎಲ್ಲ ರಾಜಕಾರಣಿಯವರಿಗಿಂತ ಅವರು ಅಮೂಲ್ಯವಾದಂಥ ರಾಜಕಾರಣಿ. ಹೆಗಡೆಯವರ ಗಡಿನಲ್ಲಿ ಇವತ್ತು ರಾಜಕೀಯವನ್ನು ಬೆಳೆದಂಥವ್ರು. ಗುಲ್ಬರ್ಗ ನಗರದ ಅಂಧ ಬಾಲಕರ ವಸತಿ ನಿಲಯಲ್ಲಿ ಇವತ್ತು ಚಂದ್ರಶೇಖರ್ ಕ್ರೀಡಾಂಗಣ ಎದುರುಗಡೆ ಇವತ್ತು ನಾವು ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಅವರ ನಾಳೆ ಅಭಿಮಾನ ಬಳಗದ ವತಿಯಿಂದ ಇವತ್ತು ಹಮ್ಮಿಕೊಂಡಿದ್ದೆವು ಕಾರ್ಯಕ್ರಮಕ್ಕೆ. ಈ ನಗರದ ಶಾಸಕರಾದ ಇವತ್ತು ಅಪ್ಪಗೌಡ ಪಾಟೀಲ್ ಅವರು ಅಧ್ಯಕ್ಷತೆ ಮತ್ತು ಉದ್ಘಾಟಕಕ್ಕಾಗಿ KB ಶಾಣಪ್ಪ ಅವರು ಬರ್ತಾ ಇದ್ದಾರೆ, ಸುಭಾಷ್ ಗುತ್ತೇದಾರ್ ಅವರು ಬರ್ತಾ ಇದ್ದಾರೆ, ರೇವನಾಯ್ಕ ಬೆಳಮಗಿ ಅವರು ಬರ್ತಾ ಇದ್ದಾರೆ, ಅಮರನಾಥ್ ಪಾಟೀಲ್ ಬರ್ತಾ ಇದ್ದಾರೆ ಮತ್ತು BG ಪಾಟೀಲ್ ಅವರು. ಎಲ್ಲ ನಮ್ಮ ಅಭಿಮಾನಿ ಬಳಗದ ವತಿಯಿಂದ, ಈ ನಮ್ಮ ಸಮಾಜದ ವತಿಯಿಂದನೂ ಇವತ್ತು ಅವರಿಗೆ ಅಭಿಮಾನ ಇಟ್ಟು ಇವತ್ತು ಬರ್ತಡೇ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಸಹಕರಿಸಬೇಕು. ಇದು ಪ್ರಥಮ ಬಾರಿಗೆ ಹೆಡ್ ಹೆಲ್ಡ್ ಹೈ ವತಿಯಿಂದ ಶಾಲೆ ಬಿಟ್ಟ ಮಕ್ಕಳಿಗಾಗಿ ಒಂದು ದಿನದ ಕಾರ್ಯಾಗಾರವನ್ನು ನಿನ್ನೆ ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ವಿಜಿ ವುಮೆನ್ಸ್ ಕಾಲೇಜಿನ ಸಭಾಂಗಣದಲ್ಲಿ ಮನಿಷಾ ಮಹಿಳಾ ಕಲ್ಯಾಣ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಹೆಡ್ ಹೆಲ್ಡ್ ಹೈ ವತಿಯಿಂದ ಶಾಲೆ ಬಿಟ್ಟ ಮಕ್ಕಳಿಗಾಗಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. At the same time,
there has been progress. Progress offers to help us to make our life more comfortable. We have made our lives more comfortable. We were like 100 years back, we had no power. I mean, machines. We were on the woolen carts, maybe 100 years or so. And we have progressed from autos to today, aeroplanes, rockets. ಈ ಕಾರ್ಯಕ್ರಮವನ್ನ ಹೆಡ್ ಹೆಲ್ಡ್ ಹೈ ಫೌಂಡೇಶನ್ನ ಫೌಂಡರ್ ಟ್ರಸ್ಟಿ ರಾಜೇಶ್ ಭಟ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆನಂದ್ ಪಿ ಮಾಳು, ಮಾರ್ತಂಡ ಶಾಸ್ತ್ರಿ, ಡಾಕ್ಟರ್ ಅಶೋಕ್ ಜೀವಣಗಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಇನ್ಕಿಲಾಬ್ ಎ ಡೆಕ್ಕನ್ ಉರ್ದು ಪತ್ರಿಕೆ ಕಚೇರಿಯಲ್ಲಿ ಇಫ್ತಿಯಾರ್ ಕೂಟವನ್ನು ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ಸಂತ್ರಾಸವಾಡಿಯಲ್ಲಿರುವ ಇನ್ಕ್ವಿಲಾಬ್ ಎ ಡೆಕ್ಕನ್ ಉರ್ದು ಪತ್ರಿಕೆಯ ಕಚೇರಿಯಲ್ಲಿ ರಂಜಾನ್ ಮಾಸದ ಅಂಗವಾಗಿ ಇಫ್ತಾರ್ ಕೂಟವನ್ನು ಆಯೋಜಿಸಲಾಗಿತ್ತು. अभी रमज़ान का वो मौसम चल रहा है, अभी ख़त्म पर है. कल ही अलविदा रमज़ान, अलविदा अलविदा जुमा, अलविदा का हो गया. रोज़ेदारों को मुबारक हो जो जिन्होंने पूरे मुकम्मल रोज़े रखे हैं. तो रमज़ान उन्हीं के लिए रमज़ान है. ईद जो रोज़े रखते हैं उन्हीं के लिए रमज़ान है. और इसमें ख़ास करके अच्छे अच्छे पकवान इफ्तारी का लिए, और शहर में इफ्तार में अच्छे अच्छे पकवान होते हैं और मज़े लुत्फ़ उठाते हैं रोज़ेदार. इस साल रमज़ान कड़क मौसम में, कड़क धूप में आए. इसी हालत में भी बच्चे, बूढ़े, जवान सभी लोग रमज़ान के रोज़े रखे. आहिस्ता आहिस्ता कुछ दिनों के बाद ठंडी पड़ी. अभी तो इस वक्त तो पूरे रोज़ेदार कपड़े ख़रीदने में, सौदा ख़रीदने में, सामान ख़रीदने में लगे हुए हैं. बाज़ार पूरे फुल रश चल रहे हैं. बाज़ार, कपड़ों के बाज़ार, सभी मगज़ियात के बाज़ार फुल रश चल रहे हैं. रमज़ान बहुत अच्छा सा रमज़ान इस साल और अच्छा सा गुज़रा. शुक्र है अल्लाह का कि अच्छा सा गुज़रा है रमज़ान. माह रमज़ान का ये आखिरी अशरा है. अब ये आखिरी अशरे के एक दो रोज़े रह गए हैं. इस माह मुक़दस में मुसलमान जिस तरह दीगर मज़ाहब में भी जो है ना रोज़े हैं, और इस तरह जो है ना हमारे रोज़ों का जो है ना एक नुमियत अलग है. उसमें जो है ना मुकम्मल 17-16 कहीं पर जो है ना 17.5 घंटे का रोज़ा होता है. पूरे जोश व खुरोश के साथ रोज़े जो है ना इस बार देखने में आए. छोटे छोटे बच्चे और ख़वातीन भी पुरजोश अंदाज में जो है ना रोज़े रहे. ख़ासकर हमारे मुल्क भर में और खसूसियत के साथ हमारे कर्नाटक स्टेट के शहर गुलबर्गा में, एक इलाका हैदराबाद कर्नाटक का जो गढ़ कहा जाता है, यहाँ पर जो है ना बड़े जोश व खरोश के साथ रमज़ान मनाया गया. और हम रमज़ान में ना सिर्फ अपने लिए बल्कि अपने मुल्क के लिए, अपने भाइयों, दीगर जो गैर मुस्लिम भाई है उनके लिए भी जो है ना ख़ास कर दुआओं का अहतमाम करते हैं. और अल्लाह तबारक ताला का जो ना इस माह मुबारक में ख़ास फजल होता है, और इसमें ख़ास रहमतें, बरकतें, नियामतें नाजिल होती हैं. और इस माह मुबारक में अल्लाह तबारक ताला हम तमाम रोज़ेदारों की दुआओं को कबूल करे, ये हमारी दुआ है. ಈ ಇಫ್ತಾರ್ ಕೂಟದಲ್ಲಿ ಮೊಹಿಯುದ್ದೀನ್, ನಜೀರ್ ಅಹಮದ್, ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್ ಸೇರಿದಂತೆ ಅನೇಕ ಗಣ್ಯರು, ಮುಸ್ಲಿಂ ಬಾಂಧವರು ಭಾಗವಹಿಸಿದ್ದರು.
ಇವತ್ತಿನ ನಮ್ಮ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.